Hi everyone, this is Raghu. In previous sessions, we have discussed about significance of consumer behavior. In today's sessions, we are going to have discussion on difference between consumer behavior and organizational buyer behavior. Learning objective of this session is to know the difference between consumer behavior and buyer behavior. So in this differences, we are going to discussion on three topics. The first one, point of difference, or 3 S. The first thing is point of difference. Yava aadharada mele naavu differences anna discuss maadta idave. Then consumer behavior, then organizational behavior. We know that consumers and our consumer behavior and organization behavior are completely two different topics. So consumer is the person who is buying a product for his final consumption, and organizational buyer is a person who is buying a product or a material or an item to produce further goods or to make some other goods antakkantaddu. The first point is buying motives. Yava uddeshakkoskara ivaru vastugalanna buy maartta idare athava purchase maartta idare. The consumer will buy the product for own consumption. ಅವನ ಅನುಭೋಗಕ್ಕೆ ಅಥವಾ ಆತ ಆ ಪ್ರಾಡಕ್ಟನ್ನು ಕನ್ಸ್ಯೂಮ್ ಮಾಡಲಿಕ್ಕೋಸ್ಕರ ಬೈ ಮಾಡ್ತಾನೆ ಇನ್ ಕನ್ಸ್ಯೂಮರ್ ಬಿಹೇವಿಯರ್. ಬಟ್ ಇನ್ ಆರ್ಗನೈಸೇಷನಲ್ ಬೈಯರ್ ರೀಸೇಲ್ ಆರ್ ಆ್ಯಡಿಂಗ್ ವ್ಯಾಲ್ಯೂ. ಸೊ ಆರ್ಗನೈಸೇಷನ್ ಇರ್ಬೋದು ಅಥವಾ ಬೈಯರ್ ಬಿಹೇವಿಯರ್ ಇರ್ಬೋದು, ಅವ್ರು ಏನಕ್ಕಪ್ಪ ವಸ್ತುವನ್ನು ಬೈ ಮಾಡ್ತಿದ್ದಾರೆ ಅಂತ ಅಂದರೆ, ಸೊ ರೀಸೇಲ್ ಅದನ್ನು ಮರುಮಾರಾಟ ಮಾಡಲಿಕ್ಕೆ, ಆರ್ ಆ್ಯಡಿಂಗ್ ವ್ಯಾಲ್ಯೂ, ಸೊ ಆರ್ ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ದಟ್ ಪ್ರಾಡಕ್ಟ್ ಅಂತಕ್ಕಂಥದ್ದು. ಸೊ ಅಂತ ಸೆಕೆಂಡ್ ಪಾಯಿಂಟ್ ಈಸ್ ಸೈಜ್ ಆಫ್ ದಿ ಬೈಯರ್. ಯಾವ ಗಾತ್ರದಲ್ಲಿ ಇದ್ದಾರೆ ಈ ಬೈಯರ್ಸ್ಗಳು ಅಥವಾ ಈ ಬಳಕೆದಾರರು ಅಥವಾ ಈ ಪರ್ಚೇಸರ್ಸ್. ಸೊ ಇಫ್ ಯು ಟೇಕ್ ಅನ್ ಎಕ್ಸಾಂಪಲ್ ಆಫ್ ಇನ್ ಕನ್ಸ್ಯೂಮರ್ ಬಿಹೇವಿಯರ್, ನಾವು ಅನುಭೋಗಿಗಳನ್ನು ತಗೊಂಡಾಗ ಅಥವಾ ಅನುಭೋಗಿಯ ವರ್ತನೆಯನ್ನು ತಗೊಂಡಾಗ, ಲಾರ್ಜ್ ಇನ್ ಸೈಜ್ ಬಟ್ ದೆ ಬೈ ಲೆಸ್ಸರ್ ಕ್ವಾಂಟಿಟಿ. ಸೊ ಅನುಭೋಗಿಗಳು ತುಂಬ ಜನ ಇದ್ದಾರೆ, ಬಟ್ ಅವರು ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಪ್ರಾಡಕ್ಟ್ಗಳನ್ನು ಬೈ ಮಾಡ್ತಾರೆ. ಸೊ ವೆನ್ ಇಟ್ ಕಂಪೇರ್ಸ್ ಟು ಆರ್ಗನೈಸೇಷನಲ್ ಬಿಹೇವಿಯರ್, ಇನ್ ಆರ್ಗನೈಸೇಷನಲ್ ಬಿಹೇವಿಯರ್ ದೇ ಆರ್ ಇನ್ ಎ ಫ್ಯೂ. ಸೊ ವಿ ಕ್ಯಾನ್ ಸಿ ಓನ್ಲಿ ಫ್ಯೂ ಆರ್ಗನೈಸೇಷನ್ಸ್ ದೇ ಬೈ ಇನ್ ಲಾರ್ಜರ್ ಸೈಜ್. ಅವರು ಬಹಳ ದೊಡ್ಡ ಗಾತ್ರದಲ್ಲಿ ಅಥವಾ ಲಾರ್ಜ್ ಸೈಜ್ ಪರ್ಚೇಸನ್ನು ಮಾಡ್ತಾರೆ, ಬಿಕಾಸ್ ದೇ ಆರ್ ಆ್ಯಡಿಂಗ್ ವ್ಯಾಲ್ಯೂ ದಟ್ ಪ್ರಾಡಕ್ಟ್, ಆರ್ ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ದಟ್ ಪ್ರಾಡಕ್ಟ್, ಆರ್ ದೇರ್ ಇಂಟೆನ್ಷನ್ ಈಸ್ ಟು ರೀಸೇಲ್ ಆಫ್ ದಿ ಪ್ರಾಡಕ್ಟ್. ಸೊ ಆ್ಯಂಡ್ ರಿಸ್ಕ್. ಸೊ ಇನ್ ವೆನ್ ವಿ ಟಾಕ್ ಅಬೌಟ್ ರಿಸ್ಕ್, ಸೊ ಇನ್ ಕನ್ಸ್ಯೂಮರ್ ಬಿಹೇವಿಯರ್ ಲೋ ರಿಸ್ಕ್. ಸೊ ವೆನ್ ವಿ ಟಾಕ್ ಅಬೌಟ್ ರಿಸ್ಕ್ ಇನ್ ಆರ್ಗನೈಸೇಷನಲ್ ಬಿಹೇವಿಯರ್ ಈಸ್ ಹೈ, ಬಿಕಾಸ್ ಆ್ಯಸ್ ಎ ಕನ್ಸ್ಯೂಮರ್ ಐ ಬೈ ಎ ಪ್ರಾಡಕ್ಟ್ ಇನ್ ಲೆಸ್ಸರ್ ಕ್ವಾಂಟಿಟೀಸ್. ಸೊ ಈಗ ಸಪೋಸ್ ನನಗೆ ಎಕ್ಸಾಂಪಲನ್ನು ತೊಗೊಂಡಾಗ, ನಾನು ಯಾವುದೇ ಒಂದು ಬಿಸ್ಕೆಟ್ ಪ್ಯಾಕನ್ನು ತೊಗೊಂಡಾಗಲೂ ಕೂಡ, ಸೊ ನಾನು ತುಂಬ ಕಡಿಮೆ ಗಾತ್ರದಲ್ಲಿ ಮೇ ಬಿ ಒಂದು ಅಥವಾ ಎರಡು ಬಿಸ್ಕೆಟ್ ಪ್ಯಾಕ್ಸನ್ನು ಐ ವುಡ್ ಹ್ಯಾವ್ ಬೈಟ್. ಸೊ ಆರ್ಗನೈಸೇಷನ್ಸನ್ನು ತೊಗೊಂಡಾಗ ದೇ ಆರ್ ಇಂಟೆನ್ಷನ್ ಇಸ್ ಟು ರೀಸೇಲ್, ದೇ ಬೈ ಇಟ್ ಇನ್ ಎ ಲಾರ್ಜರ್ ಕ್ವಾಂಟಿಟೀಸ್ ಅಂತಕ್ಕಂಥದ್ದು. ಸೊ ವೆನ್ ಇಟ್ ಕಮ್ಸ್ ಟು ರಿಸ್ಕ್ ಇನ್ ಕನ್ಸ್ಯೂಮರ್ ಬಿಹೇವಿಯರ್ ಇಟ್ಸ್ ಲೋ, ಆ್ಯಂಡ್ ಇನ್ ಆರ್ಗನೈಸೇಷನಲ್ ಬಿಹೇವಿಯರ್ ಇಟ್ಸ್ ಹೈ. ಕಾನ್ಸಂಟ್ರೇಷನ್ ಆಫ್ ಬೈಯರ್, ಸೊ ಸ್ಪ್ರೆಡ್ ಆಲ್ ಓವರ್ ದಿ ಕಂಟ್ರಿ. ಸೊ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಕನ್ಸ್ಯೂಮರ್ಸ್ ಅಂದರೆ, ಸೊ ದೇಶಾದ್ಯಂತ ಅಥವಾ ಪ್ರಪಂಚಾದ್ಯಂತ ಎಲ್ಲ ಕಡೆ ಅವರು ಹರಡ್ಕೊಂಡಿರ್ತಾರೆ. ಸೊ ದೇ ಆರ್ ನಾಟ್ ಕಾನ್ಸಂಟ್ರೇಟೆಡ್ ಇನ್ ಒನ್ ಪ್ಲೇಸ್, ಅವರು ಒಂದು ಪ್ಲೇಸ್ನಲ್ಲಿ ಇರೋದಿಲ್ಲ. ಸೊ ಜನರಲಿ ಕಾನ್ಸಂಟ್ರೇಟೆಡ್ ಇನ್ ಸೇಮ್ ಜಿಯೋಗ್ರಫಿಕಲ್ ಏರಿಯಾ. ಸೊ ನಾವು ಆರ್ಗನೈಸೇಷನಲ್ ಬಿಹೇವಿಯರನ್ನು ನೋಡಿದಾಗ, ಸೊ ನಾವು ಇಂಡಸ್ಟ್ರಿಯಲ್ ಏರಿಯಾಗಳನ್ನು ನೋಡ್ತೇವೆ. ಸೊ ಅಥವಾ ನಾವು ಈ ಎಲ್ಲ ಕೈಗಾರಿಕೆಗಳು ಒಂದೇ ಕಡೆ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಕಾನ್ಸಂಟ್ರೇಷನ್ ಆಫ್ ಬೈಯರ್ಸ್, ಸೊ ನಾವು ಕನ್ಸ್ಯೂಮರ್ಸ್ಗಳನ್ನು ತೊಗೊಂಡಾಗ ಏನಾಗುತ್ತೆ ಅಂದ್ರದ್ದು ಸ್ಪ್ರೆಡ್ ಅಕ್ರಾಸ್ ದಿ ಕಂಟ್ರಿ ಆರ್ ಅಕ್ರಾಸ್ ದಿ ಜಿಯೋಗ್ರಫಿಕಲ್ ಏರಿಯಾ. ಸೊ ವೆನ್ ವಿ ಟಾಕ್ ಅಬೌಟ್ ಇಂಡಸ್ಟ್ರಿ ಆರ್ ವೆನ್ ಯು ಟಾಕ್ ಅಬೌಟ್ ಆರ್ಗನೈಸೇಷನ್ಸ್, ವೆನ್ ಯು ಟಾಕ್ ಅಬೌಟ್ ಕಂಪನಿ, ದೇ ಜನರಲಿ ಕಾನ್ಸಂಟ್ರೇಟೆಡ್ ಇನ್ ಸೇಮ್ ಜಿಯೋಗ್ರಫಿಕಲ್ ಏರಿಯಾ. ಸ್ಪೆಸಿಫಿಕೇಷನ್ ಫಾರ್ ಕನ್ಸ್ಯೂಮರ್ ಲೆಸ್ ಆ್ಯಂಡ್ ಆಲ್ಸೋ ಅಕ್ಸೆಪ್ಟ್ ಸಬ್ಸ್ಟಿಟ್ಯೂಟ್ಸ್. ಸೊ ಈ ಕನ್ಸ್ಯೂಮರ್ ಬಿಹೇವಿಯರ್ನಲ್ಲಿ ಏನಾಗುತ್ತಪ್ಪ ಅಂದರೆ, ಸ್ಪೆಸಿಫಿಕೇಷನ್ಸ್ಗೆ ಅಷ್ಟೊಂದು ಮಾನ್ಯತೆಯನ್ನು ಅವರು ಕೊಡೋದಿಲ್ಲ. ಸಪೋಸ್ ಸೊ ಒಂದು ದಿನ ಬೇಕಾದ ಸಪೋಸ್ ಫಾರ್ ಸಮ್ ಟೈಮ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ, ದೇ ಕ್ಯಾನ್ ಅಕ್ಸೆಪ್ಟ್ ಸಬ್ಸ್ಟಿಟ್ಯೂಟ್ಸ್ ಆಲ್ಸೋ. ಸಪೋಸ್ ಇನ್ಸ್ಟೆಡ್ ಆಫ್ ಟೀ ದೇ ಕ್ಯಾನ್ ಬೈ ಕಾಫಿ ಪೌಡರ್ ಆಲ್ಸೋ. ಸೊ ಬಟ್ ವೆನ್ ಇಟ್ ಕಮ್ಸ್ ಟು ಆರ್ಗನೈಸೇಷನಲ್ ಬೈಯರ್, ದೇ ನೀಡ್ ಮೋರ್ ಸ್ಪೆಸಿಫಿಕೇಷನ್, ಬಿಕಾಸ್ ಔಟ್ ಆಫ್ ದೀಸ್ ಮೆಟೀರಿಯಲ್ಸ್ ದೇ ಆರ್ ಪ್ರೊಡ್ಯೂಸಿಂಗ್ ಅನದರ್ ಪ್ರಾಡಕ್ಟ್. ಟು ಪ್ರೊಡ್ಯೂಸ್ ವಾಟ್ ಎವರ್ ದ ಇಂಟೆಂಟೆಡ್ ಪ್ರಾಡಕ್ಟ್, ದೇ ನೀಡ್ ಸಮ್ ಗುಡ್
specification. So when we talk about specification in consumer behavior, it's given less importance, but in organizational or buyer behavior, it's give more importance. Purchase decision in consumer behavior, it's in a joint. Then when it is in organizational behavior, it's an individual decision. So joint decision ಏಕಪ್ಪಾಗುತ್ತೆ ಅಂದರೆ ಕನ್ಸ್ಯೂಮರ್ಸ್ ಗೆ ಹಲವಾರು ವ್ಯಕ್ತಿಗಳು ಅದನ್ನ ಇನ್ಫ್ಲುಯೆನ್ಸ್ ಮಾಡಿರ್ತಾರೆ. ಬಟ್ ಆರ್ಗನೈಸೇಷನ್ ಅಲ್ಲಿ ಸಿಂಗಲ್ ಆರ್ಗನೈಸೇಷನ್ ಇಸ್ ಗೋಯಿಂಗ್ ಟು ಬೈ ದಟ್ ಪ್ರಾಡಕ್ಟ್. ಸೊ ದಿಸ್ ಆರ್ ದಿ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಕನ್ಸ್ಯೂಮರ್ ಬಿಹೇವಿಯರ್ ಅಂಡ್ ಆರ್ಗನೈಸೇಷನಲ್ ಬಿಹೇವಿಯರ್. ಸೊ ವೆನ್ ವಿ ಟಾಕ್ ಅಬೌಟ್ ಕನ್ಸ್ಯೂಮರ್ ಬಿಹೇವಿಯರ್, ಈಸ್ ಬೈಯಿಂಗ್ ಅ ಪ್ರಾಡಕ್ಟ್ ಫಾರ್ ಇಸ್ ಓನ್ ಕನ್ಸಂಪ್ಷನ್ ಅಂಡ್ ಆಲ್ಸೋ ಈಸ್ ಬೈಯಿಂಗ್ ಇನ್ ಎ ಲೆಸ್ಸರ್ ಕ್ವಾಂಟಿಟಿ ಅಂಡ್ ಆಲ್ಸೋ ಈ ನೀಡ್ಸ್ ಲೆಸ್ ಸ್ಪೆಸಿಫಿಕೇಷನ್ ಅಂಡ್ ಈಸ್ ಅನ್ ಎ ಕಾನ್ಸಂಟ್ರೇಟೆಡ್ ಇನ್ ಅಕ್ರಾಸ್ ದಿ ಜಿಯೋಗ್ರಫಿಕಲ್ ಏರಿಯಾ. ವೆನ್ ವಿ ಟಾಕ್ ಅಬೌಟ್ ಆರ್ಗನೈಸೇಷನಲ್ ಬೈಯರ್ ಬಿಹೇವಿಯರ್, ದೇ ಆರ್ ಇನ್ ಎ ಫ್ಯೂ ಇನ್ ಸೈಜ್, but they buy in larger quantity, they concentrated in one place, and also they need more specification in the material or the product which they are buying. So to summarize, we have understood significance of consumer behavior from this video. Thank you.